ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಮೀನರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಆಗಸ್ಟ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 7ನೇ ತಾರೀಕಿನಂದು ಶುಕ್ರ ವಕ್ರೀಗತನಾಗಿ ಸಿಂಹರಾಶಿಯಿಂದ ಕಟಕರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು 17ನೇ ತಾರೀಕು 8ನೇ ತಿಂಗಳು 2023ಕ್ಕೆ ಸಿಂಹರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. 18ನೇ ತಾರೀಕು 8ನೇ ತಿಂಗಳು 2023ಕ್ಕೆ ಕುಜ ಕನ್ಯಾರಾಶಿಗೆ ಪ್ರವೇಶ ಮಾಡ್ತಾನೆ. ಮತ್ತು ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳು ಮೀನರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತವೆ ನೋಡೋಣ. ರವಿ 5 ಮತ್ತು 6ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಕುಜ 6 ಮತ್ತು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಬುಧ 6ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಗುರು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶುಕ್ರ 6 ಮತ್ತು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಶನಿ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ, ರಾಹು 2 ಮತ್ತು ಕೇತು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಒಂದು ಸಂಚಾರದ ಸ್ಥಿತಿಗತಿಗಳಿಂದಾಗಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲಗಳು ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಇದೆ, ಇಲ್ಲಿ ವೀಕ್ಷಕರು ಅರ್ಥ ಮಾಡಿಕೊಳ್ಬೇಕಾಗಿರೋದೇನೆಂದರೆ, ಪ್ರತಿ ವಿಡಿಯೋನಲ್ಲೂ ಹೇಳ್ತಿರ್ತೀನಿ, ಹಲವು ಜನಕ್ಕೆ ಗೊತ್ತಾಗಿದೆ, ಹಲವು ಜನಕ್ಕೆ ಗೊತ್ತಾಗಿಲ್ಲ. ಇದು ಕೇವಲ ಗೋಚಾರದ ಸೂಚಿತ ಫಲಗಳು, ಇದೇ ಅಲ್ಟಿಮೇಟ್ ಫಲಗಳು ಅಲ್ಲ. ಇಲ್ಲಿ ಶುಭ ಇರಲಿ ಅಥವಾ ಅಶುಭ ಇರಲಿ, ಶುಭ ಮತ್ತು ಅಶುಭ ನಿಮ್ಮ ಜನ್ಮಜಾತಕಕ್ಕೆ ಯಾವ ರೀತಿಯಾಗಿ ಹೊಂದಾಣಿಕೆಯಾಗ್ತಿದೆ, ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ತೊಂದರೆಗಳು ತಾಪತ್ರಯಗಳು ನಡೀತಾ ಇದ್ದರೆ ಈಗ ಹೇಳುವಂತಹ ಶುಭ ಫಲಗಳು ಅಥವಾ ಅಶುಭ ಫಲಗಳು, ಶುಭ ಫಲಗಳಿದ್ದರೆ ಕಡಿಮೆ ಆಗುತ್ತವೆ, ಅಶುಭ ಫಲಗಳು ಇಲ್ಲೂ ಅಶುಭ ನಿಮ್ಮ ಜನ್ಮಜಾತಕದಲ್ಲೂ ಕೆಟ್ಟದ್ದು, ಎರಡೂ ಸೇರಿಕೊಂಡು ಏನಾಗುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಜಾತಕದಲ್ಲಿ ಕೆಟ್ಟದ್ದಿದ್ದು ಗೋಚಾರದಲ್ಲಿ ಒಳ್ಳೆಯದಿತ್ತು ಅಂತ ಹೇಳಿದಾಗ ಗೋಚಾರದಿಂದ ಸಿಗುವಂತಹ ಶುಭ ಫಲಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ನಿಮ್ಮ ಜನ್ಮಜಾತಕದ ಜೊತೆಗೆ ಗೋಚಾರದ ಫಲಗಳನ್ನು ಸೇರಿಸಿ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಕೆಲಸವನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಅದರಿಂದಾನೇ ನಿಮಗೆ ಒಂದು ಯಾವ ರೀತಿಯಾದ ಶುಭವಿದೆ ಮತ್ತು ಯಾವ ರೀತಿಯಾದಂತಹ ಅಶುಭವಿದೆ ಅನ್ನೋದನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜನ್ಮಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ. ಮೀನರಾಶಿಯವರಿಗೆ ಆಗಸ್ಟಿನ ತಿಂಗಳಲ್ಲಿ ಬಹಳ ವರ್ಷಗಳಿಂದ ಸಂತಾನದ ಭಾಗ್ಯವಿಲ್ಲದೆ ಒದ್ದಾಡುವಂತಹವರಿಗೆ ಈ ಒಂದು ತಿಂಗಳಲ್ಲಿ ಸಂತಾನದ ಬಗ್ಗೆ ಶುಭವಾದಂತಹ ಒಂದು ವಿಚಾರ ಬರ್ತದೆ, ಅದರಿಂದ ಮಾನಸಿಕವಾದಂತಹ ಸುಖ ಸೌಖ್ಯಗಳು ಅಧಿಕವಾಗತ್ವೆ. ಇನ್ನು ಶತ್ರುಗಳ ಮೇಲೆ ಹಿಡಿತವನ್ನು ಸಾಧಿಸ್ತೀರಿ, ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತೀರಿ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಹ ಹೂ ಎತ್ತಿದ ಹಾಗೆ ಸರಾಗವಾಗಿ ಆಗುತ್ತೆ ಗೋಚಾರದ ರೀತ್ಯ. ಇನ್ನು ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಇತ್ತು ಅಂತೇನಂದರೆ ಆಗಸ್ಟಿನ ತಿಂಗಳಲ್ಲಿ ಎಲ್ಲವೂ ಸಹ ಬಗೆಹರಿಯುತ್ತೆ, ಮನಸ್ಸಿಗೆ ನೆಮ್ಮದಿ ಸುಖ ಸಂತೋಷ ಎಲ್ಲ ಜಾಸ್ತಿ ಆಗುತ್ತೆ. ನಿಮಗೆ ಹರಿದು ಬರುವಂತಹ ದುಡ್ಡಿನ ಪ್ರಮಾಣದಲ್ಲೂ ಅತ್ಯಧಿಕವಾದಂತಹ ಹೆಚ್ಚಳ ಕಂಡುಬರತಕ್ಕಂತಹದ್ದು. ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ದೇಶಗಳಿಗೆ ಬೇರೆ ಪ್ರದೇಶಗಳಿಗೆ ಪ್ರಯಾಣ ಬೆಳೆಸ್ತಕ್ಕಂತಹದ್ದು ಆಗತ್ತೆ. ಒಟ್ಟಾರೆ ಮೀನರಾಶಿಯವರಿಗಂತೂ ಬಹಳ ಶುಭವಾದ ವಾತಾವರಣ ಈ ಒಂದು ಗೋಚಾರದ ರೀತ್ಯ ಇರುವಂತಹದ್ದು. ಆದರೆ ಎಷ್ಟೊಂದು ಜನಕ್ಕೆ ಭಯವಿದೆ, ಸಾಡೆ ಸಾತ್ ನಡೀತಾ ಇದೆ ಮೀನರಾಶಿಗೆ. 12ನೇ ಮನೆಯಲ್ಲಿ ಶನಿ ಬಂದು ಇದೇ ಜನವರಿಯಿಂದ ನಮಗೊಂದು ರೀತಿಯಾಗಿ ಸಾಡೆ ಸಾತ್ ಸಹ ಶುರುವಾಗಿದೆ, ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಅನುಭವಿಸಬಹುದು ಅಂತ ಬಹಳ ಜನರು ಹೆದರ್ಕೊಳ್ತಾರೆ. ಅದೇ ರೀತಿಯಾಗಿ ರಾಮೇಶ್ವರಕ್ಕೆ ಹೋದರೂ ಶನೇಶ್ವರ ಬಿಡಲಿಲ್ಲ ಅನ್ನುವಂತಹ ಮಾತನ್ನು ತುಂಬ ಜನ ಹೇಳ್ತಾರೆ. ನೀವು ಎಲ್ಲಿಗೆ ಹೋಗ್ತೀರಾ ಏನು ಮಾಡ್ತೀರಾ ಅನ್ನೋದಕ್ಕಿಂತ ಶನಿ ನಿಮಗೆ ಕಾಟ ಕೊಡ್ತಿದ್ದಾನೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು.
ಎಷ್ಟೋ ಜನಕ್ಕೆ ನಿಮ್ಮ ಜನ್ಮಜಾತಕದ ಆಧಾರದಲ್ಲಿ ಬರುವಂತಹ ತೊಂದರೆ ತಾಪತ್ರಯಗಳಿಂದ ತೊಂದರೆಯನ್ನು ಅನುಭವಿಸ್ತಿರೋ ಹೊರತು ಗ್ರಹಗಳ ಸ್ಥಿತಿಗತಿಗಳಿಂದ ಆಗ್ತಿರುವಂತಹ ಯೋಗದ ಫಲಗಳಿಂದ ನಿಮಗೆ ತೊಂದರೆ ಆಗ್ತಾ ಇರುತ್ತೆ ಹೊರತು ಶನಿ ಏನು ಕಾಟ ಕೊಡ್ತಾ ಇರೋದಿಲ್ಲ. ಹಾಗಂಥೇಳಿ ಶನಿ ಕಾಟ ಕೊಡೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೊದಲು ತಿಳ್ಕೋಬೇಕು. ತಿಳ್ಕೊಂಡ ನಂತರದಲ್ಲಿ ಶನಿ ಪೀಡೆ ಹೌದೋ ಅಲ್ವೋ ಅಂತ ನಿರ್ಧರಿಸಬೇಕು. ನಿಮಗೇನಾದರೂ ಜೀವನದಲ್ಲಿ ಮೊದಲನೇ ಬಾರಿ ಬರ್ತಾ ಇದ್ದರೆ ಮತ್ತು ಮೂರನೇ ಬಾರಿ ಬರ್ತಾ ಇದ್ದರೆ ಈ ಶನಿ ಪೀಡಾಕಾರಕನಾಗಿ ಇರ್ತಾನೆ. ಅದೇ ರೀತಿಯಾಗಿ ಎರಡನೇ ಬಾರಿ ಬರ್ತಾ ಇದ್ದರೆ ಹೊಂಬು ಶನಿಯಾಗಿರ್ತಾನೆ. ಅವನು ಪೀಡಾಕಾರಕನಾಗಿರಲ್ಲ, ಯೋಗಕಾರಕನಾಗಿರ್ತಾನೆ. ನೀವು ಯಾವುದೇ ಲಗ್ನದಲ್ಲಿ ಹುಟ್ಟಿರಿ. ಇನ್ನು ಎರಡನೇ ಸೂತ್ರದ ಅನ್ವಯ, ನೀವು ಹುಟ್ಟಿರುವಂತಹ ಲಗ್ನಕ್ಕೆ ಏನಾದರೂ ಶನಿ ಯೋಗಕಾರಕನಾಗಿದ್ದರೆ, ಒಳ್ಳೆಯದನ್ನು ಮಾಡುವಂಥವನಾಗಿದ್ದರೆ, ಅದು ನಿಮಗೆ ಮೊದಲನೇ ಬಾರಿ ಬರಲಿ, ಮೂರನೇ ಬಾರಿ ಬರಲಿ, ಎರಡನೇ ಬಾರಿ ಬರಲಿ, ರಾಜಯೋಗಕಾರಕನಾಗಿ ಕೆಲಸವನ್ನು ಮಾಡ್ತಾನೆ ಇದೇ ಸಾಡೆ ಸಾತಿನ ಸಂದರ್ಭದಲ್ಲಿ. ಅದನ್ನು ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಇನ್ನು ಮೂರನೇ ಸೂತ್ರನೂ ಸಹ ಒಂದಿದೆ. ಎರಡಾಯಿತು, ಮೂರನೆಯ ಸೂತ್ರವೇನಪ್ಪ? ಈ ಮೂರನೆಯ ಸೂತ್ರದ ಅನ್ವಯ ನಿಮ್ಮ ಜನ್ಮ ಜಾತಕದ ಅಷ್ಟಕ ವರ್ಗವನ್ನು ನೋಡಬೇಕು. ಜನ್ಮಜಾತಕದ ಅಷ್ಟಕ ವರ್ಗದಲ್ಲಿ ಸಾಡೆ ಸಾತ್ ಪ್ರಾರಂಭ ಮತ್ತು ಅಂತ್ಯವಾಗುವಂತಹ ರಾಶಿಗಳ ಸಂಚಾರದಲ್ಲಿ ಶನಿಗೆ ಏನಾದರೂ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳು ಬಂದಿದ್ದರೆ ಶನಿ ನಿಮಗೆ ಯಾವುದೇ ರೀತಿಯಾಗೂ ತೊಂದರೆ ಕೊಡೋದಿಲ್ಲ. ಅದಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಶನಿ ಪೀಡಾಕಾರಕನ ಕೆಲಸ ಮಾಡೋದು. ಅಂದರೆ ನಿಮ್ಮ ರಾಶಿಯಿಂದ ಹಿಂದಿನ ರಾಶಿ ಕುಂಭ, ಕುಂಭರಾಶಿಯಲ್ಲಿ ಶನಿ ಸಂಚಾರ ಮಾಡೋ ಸಂದರ್ಭದಲ್ಲಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳಿದ್ದರೆ ಎರಡೂವರೆ ವರ್ಷ ಏನು ಕಾಟ ಇರೋದಿಲ್ಲ. ಮೀನರಾಶಿ ಜನ್ಮಕ್ಕೆ ಬಂತು, ಅಲ್ಲೂ ನಾಲ್ಕಕ್ಕಿಂತ ಹೆಚ್ಚಿನ ಅಂಕಗಳಿದ್ದರೆ ತೊಂದರೆ ಕೊಡೋದಿಲ್ಲ. ಇನ್ನು ಮೇಷರಾಶಿ, ಅಲ್ಲೂ ನಾಲ್ಕಕ್ಕಿಂತ ಹೆಚ್ಚಿನ ಅಂಕಗಳಿದ್ದರೆ ತೊಂದರೆ ಕೊಡೋದಿಲ್ಲ. ಅದೇ ರೀತಿಯಾಗಿ ನಿಮಗೆ ಪೀಡಾಕಾರಕನಾದಂಥ ಸ್ಥಾನಗಳನ್ನು ಗಮನಿಸಿದಾಗ ಅಷ್ಟಕ ವರ್ಗದಲ್ಲಿ ಏನಾದರೂ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಏನಾದರೂ ಪಡೆದುಕೊಂಡಿದ್ದರೆ ಶನಿ ಏನು ತೊಂದರೆ ಕೊಡೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಪಾಪ ಶನಿಗೆ ನೀವೆಲ್ಲರೂ ಸೇರ್ಕೊಂಡು ತೊಂದರೆ ಕೊಡದೇ ಇರೋದು ಒಳ್ಳೆಯದು. ಶನಿ ಕಾಟ ಬೇರೆ, ಶನಿಗೇ ಕಾಟ ಬೇರೆ. ಈಗ ಎಷ್ಟೋ ಕೇಸ್ಗಳಲ್ಲಿ ಆಗ್ತಿರೋದು ಶನಿ ಕಾಟವಲ್ಲ, ಶನಿಗೇ ಕಾಟ. ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಮುಂದುವರಿತಾ ಹೋಗಿ. ಒಡಹುಟ್ಟಿದವರಿಗೆ ಬಹಳ ಅಭಿವೃದ್ಧಿಗಳು ಆಗುತ್ತವೆ. ಮೀನರಾಶಿಯ ಒಡಹುಟ್ಟಿದವರಿಗೆ ಈ ಒಂದು ಆಗಸ್ಟಿನ ತಿಂಗಳಲ್ಲಿ ಬಹಳ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಆಗಸ್ಟಿನಲ್ಲಿ ಧನಲಾಭವು ಅಧಿಕವಾಗಿ ಬರತಕ್ಕಂತಹದ್ದು. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡುವಂತಹವರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಲಾಭಗಳು ಆಗುತ್ತವೆ. ಆದರೆ ಹೆಂಡತಿಯ ಜೊತೆಗೆ, ಸಂಗಾತಿಯ ಜೊತೆಗೆ ಏನಾದರೂ ವಿರಸವನ್ನು ಈ ತಿಂಗಳು ಮಾಡಿಕೊಂಡ್ರೆ ಬೇಗ ಬಗೆಹರಿಯಲ್ಲ. ಜಾಗ್ರತೆ. ನಿಮ್ಮ ಸಂಗಾತಿ ಜೊತೆಗೆ ವ್ಯವಹರಿಸುವಾಗ ತುಂಬ ಹುಷಾರಾಗಿ ವ್ಯವಹರಿಸೋದು ಒಳ್ಳೆಯದು ಮೀನರಾಶಿಯವರು. ಇನ್ನು ಬೇರೆಯವರಿಗೋಸ್ಕರವಾಗಿ ನೀವೇನಾದರೂ ಆಗಸ್ಟಿನ ತಿಂಗಳಲ್ಲಿ ಹಣದ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೆ ದಯವಿಟ್ಟು ಬಿಟ್ಬಿಡಿ. ಮೀನರಾಶಿಯವರು ಯಾರಿಗೆ ದುಡ್ಡು ಕೊಡಲಿ ಸರಿಯಾದ ಸಮಯಕ್ಕೆ ಬರಲ್ಲ, ಬಂದರೂ ಬೂಂದಿ ಬಂದ ಹಾಗೆ ಬರುತ್ತೆ, ನೀವು ಕೊಟ್ಟಿರೋ ಹಾಗೆ ಲಾಡು ಥರ ಬರೋಲ್ಲ. ಅಂದರೆ ನೀವು ಏನು ಲಂಪ್ಸಮ್ ಅಮೌಂಟ್ ಅಂತ ಕೊಟ್ಟಿರ್ತೀರಿ ಅಷ್ಟು ಅಮೌಂಟ್ ನಿಮಗೆ ವಾಪಸ್ ಬಂದರೂ ಒಟ್ಟಿಗೆ ಅಂತೂ ಬರಲ್ಲ, ಚಿಲ್ಲರೆ ಚಿಲ್ಲರೆ ಚಿಲ್ಲರೆಯಾಗಿ ಬರುತ್ತೆ. ನೀವು 10,000 ಕೊಟ್ಟರೆ 500 ಒಂದು ಕಡೆ, 5,000 ಒಂದು ಕಡೆ, ಇನ್ನೊಂದು ಕಡೆ 1,000, ಪ್ರಯೋಜನ ಏನು? ಆ ರೀತಿಯಾಗಿ ಆಗ್ಬಿಡುತ್ತೆ. ಆಗಸ್ಟಿನ ತಿಂಗಳಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಹಾರ ಮಾಡಬೇಕಾದಾಗ ಜಾಗ್ರತೆಯಾಗಿ ಮಾಡೋದು ಒಳ್ಳೆಯದು. ಲೋಹದ ವ್ಯಾಪಾರಸ್ಥರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭಗಳು, ಅಂದರೆ ಚಿನ್ನ, ಬೆಳ್ಳಿ, ಉಕ್ಕು, ಕಬ್ಬಿಣ, ತಾಮ್ರ, ಈ ರೀತಿಯಾದಂತಹ ಲೋಹದ ವ್ಯಾಪಾರಿಗಳಿಗೆ ಬಹಳ ದೊಡ್ಡ ಮಟ್ಟದ ಒಂದು
ಲಾಭಗಳು ನಿಮಗೆ ಬರುತ್ತೆ. ಶತ್ರುಗಳನ್ನು ನೀವು ನಿಗ್ರಹಿಸ್ತೀರಿ. ಅದೇ ರೀತಿಯಾಗಿ ನಿಮ್ಮ ಕೆಲಸದ ಜಾಗದಲ್ಲಿ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಕೆಲಸದ ಜಾಗದಲ್ಲಿ ಕೆಲಸದ ಜವಾಬ್ದಾರಿಗಳು ಹೆಚ್ಚಳವಾಗ್ತದೆ. ಇಬ್ಬರು ಮಾಡಬೇಕಾಗಿರೋ ಕೆಲಸ ಒಬ್ಬರ ತಲೆ ಮೇಲೇ ಬಂದುಬಿಡ್ತದೆ. ಅದೊಂದು ಸ್ವಲ್ಪ ಇರಿಟೇಷನ್ ಆಗ್ಬೋದು. ಕೆಲವೊಬ್ಬರು ಸಂತೋಷ ಪಟ್ಕೊಂಡು ಮಾಡ್ತಾರೆ. ಅದು ಆಯಾ ವ್ಯಕ್ತಿಯ ಮನಸ್ಥಿತಿಗೆ ಬಿಟ್ಟದ್ದು. ವೈವಾಹಿಕ ಜೀವನದಲ್ಲಿ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಚೆನ್ನಾಗಿಲ್ಲ. ಹುಷಾರಾಗಿರೋದು ತುಂಬಾ ಒಳ್ಳೆಯದು. ಇನ್ನು ಸರ್ಕಾರಿ ನೌಕರರಿಗೆ, ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಕೆಲಸಗಳು ಸಿಗುತ್ತವೆ. ಇಂಜಿನಿಯರ್ಸ್ಗಳು, ಡಾಕ್ಟರ್ಗಳು, ವ್ಯಾಪಾರಿಗಳು, ಸಿನಿಮಾ ನಟ ನಟಿಯರು, ಈ ಕೃಷಿ ಉತ್ಪನ್ನಗಳ, ಕೃಷಿ ಉಪಕರಣಗಳ ಮಾರಾಟಗಾರರಿಗೆ, ಚರ್ಮದ ಉದ್ಯಮವನ್ನು ನಡೆಸುವಂಥ ಚರ್ಮೋದ್ಯಮಿಗಳಿಗೆ, ಮಾಂಸ ಮಾರಾಟಗಾರರಿಗೆ, ಅದೇ ರೀತಿಯಾಗಿ ಹೂವಿನ ಬೆಳೆಗಾರರಿಗೆ, ಕೃಷಿಕರಿಗೆ ಹೆಚ್ಚಿನ ಲಾಭಗಳು ಬರ್ತಕ್ಕಂತಹದ್ದು ಆಗಸ್ಟಿನ ತಿಂಗಳಲ್ಲಿ ಇದೆ. ಮೀನರಾಶಿಯವರಿಗೆ ಉತ್ತಮವಾದಂತಹ ಫಲಿತಗಳು ಇದೇ ಆಗಸ್ಟಿನ ತಿಂಗಳಲ್ಲಿ ಇದೆ. ನಿಮ್ಮ ಜನ್ಮಜಾತಕವೂ ಸಹ ಏನು ಹೇಳುತ್ತೆ ಅನ್ನೋದನ್ನು ತೋರಿಸ್ಕೊಂಡು ನೀವು ಮುಂದುವರ್ಕೊಂಡು ಹೋಗಿ ನಿಮಗೆ ಬಹಳ ಶುಭ ರೀತಿಯಾದಂತಹ ಪರಿವರ್ತನೆಗಳೇ ಆಗುತ್ತವೆ ಅಂತ ಹೇಳ್ತಾ, ಈ ಒಂದು ಆಗಸ್ಟಿನಲ್ಲಿ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳು ಇದೆ. ಆದರೂ ಮೀನರಾಶಿಯವರು ಇದನ್ನು ಹೇಗೆ ತಗೋತಾರೋ ಗೊತ್ತಿಲ್ಲ. ಸಣ್ಣ ಸಣ್ಣ ವಿಚಾರಗಳೇ ಅವರಿಗೆ ದೊಡ್ಡದಾಗಿರುತ್ತೆ, ದೊಡ್ಡ ವಿಚಾರಗಳು ಸಣ್ಣದಾಗಿರುತ್ತೆ. ಸೊ ಹಾಗಾಗಿ ಎಷ್ಟು ಶುಭ ಇದೆ ಅಥವಾ ಎಷ್ಟು ಅಶುಭ ಇದೆ ಅಂತ ಒಂದು ಗೋಚಾರವೋ ಜಾತಕವೋ ನೋಡಿ ಹೇಳೋದಕ್ಕಿಂತ ಅವ್ರ ಮನಸ್ಥಿತಿಗಳ ಮೇಲೆ ಆಧಾರವಾಗ್ಬಿಟ್ಟಿರುತ್ತೆ. ಅವ್ರ ಮನಸ್ಸು ಚೆನ್ನಾಗಿಲ್ವಾ, ನೀವು ಎಷ್ಟೇ ಹೇಳಿ ಏನೇ ಹೇಳಿ ಅವರನ್ನು ಒಂದು ಇದಕ್ಕೆ ಒಂದು ಮೂಡಿಗೆ ಕರ್ಕೊಂಡು ಬರೋದು ಕಷ್ಟ. ಅವ್ರಾಗಿ ಅವರೇ ಅದನ್ನು ಓವರ್ಕಮ್ ಮಾಡ್ಕೊಂಡು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಬಹಳ ತೊಂದರೆ. ಈ ಒಂದು ಆಗಸ್ಟ್ನಲ್ಲಿ ಹೊಸ ಹೊಸ ಜನರ ಪರಿಚಯ ಉಂಟಾಗ್ತದೆ. ಹೊಸ ಹೊಸ ಜನರ ಪರಿಚಯದಿಂದ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ವಾತಾವರಣವೂ ಸಹ ಇದೆ. ಒಂದಿಷ್ಟು ಅನಾರೋಗ್ಯಗಳ ಬಗ್ಗೆ ಈಗಾಗಲೇ ಈ ರೀತಿಯಾದಂತಹ ಅನಾರೋಗ್ಯಗಳು ನಿಮಗೆ ಕಾಡ್ತಿದ್ರೆ ಎಚ್ಚರಿಕೆ ವಹಿಸಿ. ಕಣ್ಣಿನ ಸಮಸ್ಯೆಗಳಿರಬಹುದು, ಹಿಮ್ಮಡಿಯ ಸಮಸ್ಯೆಗಳಿರಬಹುದು, ಈ ಬಿ ಪಿಯ ಸಮಸ್ಯೆಗಳಿರಬಹುದು, ಇದ್ದಂತಹವರಿಗೆ ಅಧಿಕವಾಗುತ್ತೆ. ಇಲ್ಲದೇ ಇರೋರು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಇದ್ದಂಥವ್ರಿಗೆ ಅಧಿಕವಾಗುತ್ತೆ. ಸೊ ಇದಿಷ್ಟು ಆಗಸ್ಟ್ ತಿಂಗಳಿನಲ್ಲಿ ಗೋಚಾರದ ರೀತಿಯ ಯಾವ ರೀತಿಯ ಶುಭ ಅಥವಾ ಅಶುಭ ಫಲಗಳನ್ನು ಮೀನರಾಶಿಯವರು ಅನುಭವಿಸಬಹುದು ಅನ್ನುವಂತಹ ಮಾಹಿತಿ ಇದಾಗಿತ್ತು. ಹಾಗಾದರೆ ಪರಿಹಾರ ಏನು ಮಾಡಿಕೊಳ್ಬೇಕು, ನಕ್ಷತ್ರ ರೀತಿಯ ಪರಿಹಾರ ಅಂತ ಬಂದಾಗ ಆಧ್ಯಾತ್ಮಿಕ ಪರಿಹಾರ ಹೇಳೋಕ್ಕಿಂತ ಮುಂಚೆ ಸಾಮಾಜಿಕ ಪರಿಹಾರ. ಪ್ರತಿಯೊಬ್ಬರೂ ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಹಾಗಂಥೇಳಿ ಕಂಡೋರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ನೆಟ್ಬಿಟ್ಟು ಬಂದುಬಿಡ್ಬೇಡಿ. ಎಲ್ಲಿ ಅದಕ್ಕೆ ಪೋಷಣೆ ಆಗೋದಕ್ಕೆ ಸಾಧ್ಯವಿದೆಯೋ ಅಲ್ಲಿ ಮಾತ್ರ ಮಾಡಿ. ಯಾವುದೋ ಖಾಲಿ ಸೈಟ್ ಇರುತ್ತೆ, ಹೋಗಿ ನೆಟ್ಬಿಟ್ಟು ಬಂದುಬಿಡೋದು, ನಾಳೆ ಅವ್ನು ಬರ್ತಾನೆ ಗಿಡ ಕಿತ್ತು ಹಾಕ್ತಾನೆ ಹೋಯಿತು. ಎಲ್ಲಿ ಅದಕ್ಕೆ ಬೆಳವಣಿಗೆಗೆ ಸಾಧ್ಯವಾಗುತ್ತೋ ಅಲ್ಲಿ ಮಾಡಬೇಕು. ಆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ, ಗಿಡ ಮರಗಳನ್ನು ಪೋಷಣೆ ಮಾಡಿ, ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ನೀರನ್ನು ಇಡಿ. ಸ್ವಲ್ಪ ಸಾಧ್ಯವಾದವರು ಊಟವನ್ನು ಸಹ ಕೊಡಿ. ಅದಕ್ಕೆ ಎಷ್ಟೋ ಪಕ್ಷಿಗಳಿಗೆ ದಾಹ ಮತ್ತು ನೀರಡಿಕೆ, ಹಸಿವಿನಿಂದ ಪಾರು ಮಾಡಿದಂತಹ ಪುಣ್ಯದ ಫಲ ನಿಮಗೆ ಸಿಗ್ತದೆ. ಭಗವಂತ ಮೆಚ್ಚಿ ನಿಮಗೆ ಇನ್ನೊಂದಷ್ಟು ಒಳ್ಳೆಯ ಅಭಿವೃದ್ಧಿ ಆಗೋದಕ್ಕೆ ಆಶೀರ್ವಾದ ಮಾಡ್ತಾನೆ. ಇನ್ನು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿಸ್ತಾ ಬನ್ನಿ. ಅದಿನ್ನೊಂದು 4-5 ವರ್ಷಗಳಲ್ಲಿ ಹಲವು ಪಕ್ಷಿಗಳಿಗೆ, ಹಲವು ಪ್ರಾಣಿಗಳಿಗೆ ಆಹಾರದ ವ್ಯವಸ್ಥೆಯಾಗುತ್ತೆ. ಆಗ ನೀವೇ ನೋಡ್ಕೊಂಡು ಸಂತೋಷ ಪಡಬಹುದು. ಯಾವುದೋ ಒಂದು ಪಕ್ಷಿ ಬಂದು ಕೂತ್ಕೊಂಡು ನೀವು ನೆಟ್ಟಿ ಬೆಳೆಸಿದಂತಹ ಗಿಡದಲ್ಲಿ ಹಣ್ಣನ್ನು ತಿಂತಾ ಇದ್ದರೆ ಅಳಿಲು ಬಂದು ತಿನ್ನತ್ತೆ, ಗಿಳಿ ಬಂದು ತಿನ್ನತ್ತೆ, ಗೊರವಂಕ ಬಂದು ತಿನ್ನತ್ತೆ, ಇಲಿಗಳು ತಿನ್ನತ್ತವೆ, ಪಕ್ಷಿಗಳು, ಎಷ್ಟೊಂದು ಪಕ್ಷಿಗಳು ಬಂದು ಕೂತ್ಕೊಂಡು ತಿನ್ನತ್ತವೆ, ಮನೆಗಳನ್ನು ಕಟ್ಕೊಳ್ಳುತ್ತವೆ, ಕಾಗೆ ಹದ್ದುಗಳು. ಎಷ್ಟು ಜನಕ್ಕೆ ಒಂದು ಮರದಲ್ಲಿ ಆಶ್ರಯ ಸಿಕ್ಕಿದ ಹಾಗಾಯಿತು. ನೀವು ಬಿತ್ತಿದಂಥ ಒಂದು ಸಣ್ಣ ಬೀಜ ಬೃಹದಾಕಾರವಾಗಿ ಬೆಳೆದು ನಿಂತ್ಕೊಂಡು ಹಲವು ಪ್ರಾಣಿಗಳಿಗೆ ನೆರಳನ್ನು, ಸ್ಥಾನವನ್ನು, ಆಹಾರವನ್ನು, ಆಶ್ರಯವನ್ನು ಕೊಡ್ತಾ ಇದ್ದರೆ ಅದು ನಿಮ್ಮ ಕುಟುಂಬಕ್ಕೆ ಹೆಮ್ಮೆ. ಭಗವಂತ ನಿಮಗೆ ತುಂಬ ಆಶೀರ್ವಾದ ಮಾಡ್ತಾನೆ. ಆ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ ಅಂತ ಕೇಳಿಕೊಡ್ತಾ ನಕ್ಷತ್ರಾನುಸಾರ ಪರಿಹಾರ. ಪೂರ್ವಭಾದ್ರ ನಕ್ಷತ್ರ 4 ಪಾದದಲ್ಲಿ ಹುಟ್ಟಿದಂಥವರು.
ಲಕ್ಷ್ಮೀ ನರಸಿಂಹದೇವರ ಪೂಜೆ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಈ ತಿಂಗಳು ಪೂರ್ತಿ ನಿಮಗೆ ಅನುಕೂಲ ಉಂಟಾಗುತ್ತೆ ಇನ್ನು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂತವರು ಲಲಿತಾದೇವಿಯ ಪೂಜೆ ಶ್ರೀ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಪೂಜೆಯನ್ನು ಮಾಡ್ಕೊಳ್ತಾ ಬನ್ನಿ ನಿಮಗೆ ಅಮ್ಮನವರ ಸಂಪೂರ್ಣ ಆಶೀರ್ವಾದವು ಸಿಗುತ್ತೆ ಅದೇ ರೀತಿಯಾಗಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಂತವರು ಮೀನಾಕ್ಷಿ ದೇವಿಯ ಪೂಜೆ ಮೀನಾಕ್ಷಿ ದೇವಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ ಮೀನಾಕ್ಷಿ ಪಂಚರತ್ನವನ್ನು ಪ್ರತಿದಿನ ಹೇಳ್ಕೊಳ್ತಾ ಬನ್ನಿ ನಿಮಗೆಲ್ಲರಿಗೂ ಸಹ ಅನುಕೂಲ ಉಂಟಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಮೀನರಾಶಿಯವರಿಗೆ ಗೋಚಾರದ ರೀತಿಯ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು